ಹಲೋ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೆಸರುಬೇಳೆಯಿಂದ ಯಾವ ರೀತಿ ಪಾಯಸ ಮಾಡ್ಬೋದು ಅಂತ ತೋರಿಸ್ಕೊಳ್ಳೋಣ ಅಂತಿದ್ದೀನಿ, ಬನ್ನಿ ನೋಡುವ. ನನ್ನ ಹೆಸರು ಸ್ತುತಿ ಕೃಷ್ಣ, ಸ್ಟೆಂಡಿ ಏಂಜಲ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡಿದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಚಾನೆಲ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಸ್ಟ್ ಒಂದು ಕಡೆಗೆ ಒಂದು ಕಪ್ಪಷ್ಟು ನಾನು ಹೆಸರುಬೇಳೆಯನ್ನು ತಗೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಇದನ್ನು ಚೆನ್ನಾಗಿ ಈ ಥರ ಹುರ್ಕೊಳ್ತಾ ಇದ್ದೀನಿ. ಈ ಥರ ಹುರ್ಕೊಂಡಾದ್ಮೇಲೆ ನಾನು ಇದನ್ನು ಕುಕ್ಕರ್ಗೆ ಹಾಕಿ ಇದನ್ನು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಈ ಥರ ತೊಳೆಯೋದ್ರಿಂದ ಅದರಲ್ಲಿರುವ ಧೂಳು ಅಥವಾ ಬೇರೆ ಏನಾದರೂ ಇದ್ದರೆ ಅದು ಹೋಗುತ್ತೆ ಅಂತ. ಈ ಥರ ಮೂರ್ನಾಲ್ಕು ಸಲ ತೊಳೆದಾದ್ಮೇಲೆ ನಾನು ಎಲ್ಲ ನೀರು ತೆಗೆದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ. ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಹೆಸರುಬೇಳೆ ತಗೊಂಡ ಕಾರಣ ಇಲ್ಲಿ ಎರಡು ಕಪ್ ಆಗುವಷ್ಟು ನೀರು ತೆಗೆದುಕೊಳ್ತೀವಿ. ಇದು 1:2 ರೇಷಿಯಲ್ಲಿ ನೀವು ಹಾಕ್ಕೊಂಡ್ರೆ ಆಯಿತು. ಈ ಥರ ನೀರು ಸೇರಿಸ್ಕೊಂಡ್ಮೇಲೆ ಮಿಶ್ರ ಮುಚ್ಚಿ ಮೂರು ಬಿಸಿಲು ತನಕ ನಾನು ಇದನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಿದ್ದೀನಿ. ತಣ್ಣಗಾದ್ಮೇಲೆ ಹೆಸರುಬೇಳೆ ನನಗೆ ಪಾಯಸಕ್ಕೆ ಯಾವ ರೀತಿ ಬೇಕು, ಹಾಗೆ ಬೆಂದಿದೆಯೋ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿದೆ. ಆಮೇಲೆ ಒಂದು ಪಾತ್ರೆಗೆ ಅರ್ಧ ಕಪ್ ಆಗುವಷ್ಟು ಬೆಲ್ಲ, ಆಮೇಲೆ ಸ್ವಲ್ಪ ಒಂದು ಕಾಲು ಕಪ್ ಅರ್ಧ ಕಪ್ಪಿಗೆ ಕಾಲು ಕಪ್ ಅಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ. ಈ ಥರ ನೀರು ಹಾಕ್ಕೊಂಡು ನಾನು ಬೆಲ್ಲವನ್ನು ಈ ಥರ ನೀರು ಮಾಡ್ಕೊಳ್ತೀನಿ. ನೀವು ಬೇಕಾದರೆ ಬೆಲ್ಲ ನೀರು ಮಾಡ್ಕೊಂಡ್ಮೇಲೆ ಒಂದ್ಸಲ ಇದನ್ನು ಸೋಸ್ಕೊಳ್ಬೋದು. ನಾನು ಬೇಯಿಸಿದ ಹೆಸರುಬೇಳೆಯನ್ನು ಈ ಥರ ಸೇರಿಸ್ಕೊಳ್ತೇನೆ. ಇದರ ಸೇರಿಸ್ಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಅಥವಾ 1 ನಿಮಿಷ ಕಾಲ ಚೆನ್ನಾಗಿ ನಾನು ಬಿಟ್ಟು ಕುದಿ ಬರಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಮಾಡಿರುವಂತಹ ತೆಂಗಿನಕಾಯಿ ಹಾಲನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ನೀರು ತೆಂಗಿನಕಾಯಿ ಹಾಲು, ದಪ್ಪ ತೆಂಗಿನಕಾಯಿ ಹಾಲನ್ನು ಲಾಸ್ಟಿಗೆ ಹಾಕಬೇಕು. ದಪ್ಪ ತೆಂಗಿನಕಾಯಿ ಹಾಲನ್ನು ಫಸ್ಟಿಗೆ ಹಾಕ್ಕೊಳ್ಳೋದಲ್ಲ. ಈ ಥರ ತೆಳುವಾದ ತೆಂಗಿನಕಾಯಿ ಹಾಲನ್ನು ಫಸ್ಟಿಗೆ ಹಾಕಿ ಇದನ್ನು 7 ರಿಂದ 10 ನಿಮಿಷ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಚಿಕ್ಕ ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಆಮೇಲೆ ಇದಕ್ಕೆ ದಪ್ಪದ ಕಾಯಲ್ಲಿ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ದಪ್ಪ ಕಾಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ಆಫ್ ಮಾಡಬೇಕು. ಇದನ್ನು ಕುದಿ ಬರಲಿಕ್ಕೆ ಬಿಡಬಾರ್ದು. ನೀವು ಸ್ವಲ್ಪ ದಪ್ಪ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ಹಾಲು ಯೂಸ್ ಮಾಡಿ, ಸ್ವಲ್ಪ ನೀರು ಬೇಕಂದರೆ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಹಾಲು ಯೂಸ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಬಿಸಿ ಇರುವಾಗ ಕೂಡ ಸವಿಬೋದು ಅಥವಾ ತಣ್ಣಗಾದ್ಮೇಲೆ ಕೂಡ ಸವಿಬೋದು. ನಿಮಗೆ ಯಾವಾಗ ಬೇಕಾದರೂ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೇನೆ. ಮತ್ತೆ ಕೂಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು.